नमस्कार, वेलकम टू अन अकाडमी। नानु देवराज बिकनाळ। इवत्तिगे नम्मोंदिगे बर्ता इद्दारे अक्षता अवरु। इवरु पोलीस इलाखेयल्लि पीएसआई आगि कार्यवन्न निर्वहिसुत्ता इद्दारे। अवरु पीएसआई गे याव रीति सेलेक्ट आदरु, अवर हिन्नेले एनु, अवरु याव रीति प्रिपरेशन माडिदरु, अदन्नेल्ल अवरिंदने तिळिदुकोळ्ळोण। बन्नि गेळेयरे, वेलकम टू अन अकाडमी मैडम। ಸ್ಪರ್ಧಾರ್ಥಿಗಳಿಗೆ ಅಡ್ವೈಸ್ ಅನ್ನು ಕೊಡಕ್ ಬಂದಿದ್ದೀರಿ, ಎಲ್ಲಾ ಅನ್ ಅಕಾಡೆಮಿ ಪರವಾಗಿ, ನನ್ನ ಪರವಾಗಿ ಹಾಗೂ ಎಲ್ಲಾ ಸ್ಪರ್ಧಾರ್ಥಿಗಳ ಪರವಾಗಿ ತಮಗೆ ಈಗಲೇ ಧನ್ಯವಾದಗಳನ್ನು ತಿಳಿಸ್ಬೇಕಂತ ಅನ್ಕೋತೀನಿ ಮೇಡಮ್। ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು, ನಿಮ್ಮ ಅನ್ ಅಕಾಡೆಮಿಗೆ ಬಂದು ಅಂದ್ರೆ ಯಾವ ರೀತಿ ನೀವು ಪ್ರಶಿಕ್ಷಣಾರ್ಥಿಗಳಿಗೆ ತೋರಿಸ್ತಿರೋ ಗೊತ್ತಿಲ್ಲ, ಬಟ್ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಮಿ। ಥ್ಯಾಂಕ್ ಯು ಸರ್। ಅಂಡ್ ನಿಮ್ಮ ಹಿನ್ನೆಲೆ ಮತ್ತು ಬಾಲ್ಯದ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಮೇಡಮ್। ನನ್ನ ಹೆಸರು ಅಕ್ಷತಾ ಅಂತ, ನಾನು ಹುಟ್ಟಿದ್ದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು, ಒಂದು ಕರಿಕೆರೆ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದ್ದು। ನಂದು ಪ್ರೈಮರಿ ಸ್ಕೂಲ್ ಎಲ್ಲ ಬಂದ್ಬಿಟ್ಟು ಹಳ್ಳಿನಲ್ಲೇನೆ, ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಕಂಪ್ಲೀಟ್ ಆಗಿದ್ದು। ಪ್ರೈಮರಿ ಸ್ಕೂಲ್ ಬಾಲ್ಯ ಅಂದ್ರೆ ಪ್ರೈಮರಿ ಸ್ಕೂಲ್ ತುಂಬಾ ಚೆನ್ನಾಗಿರುತ್ತೆ। ಅವಾಗ ನನ್ಗೆ ಪೊಲೀಸ್ ಆಗ್ಬೇಕಂತ ಏನು ಯಾವ್ದೇ ತರ ಕನಸುಗಳನ್ನು ಇರ್ಲಿಲ್ಲ, ನೋಡ್ತಾ ಇದ್ವಿ, ಸುಮ್ಮನೆ ಆಗ್ತಾ ಇದ್ವಿ ಅಷ್ಟೇ। ಅದಾದ್ಮೇಲೆ ಹೈಸ್ಕೂಲ್ ಬಂದು ನಾನು ತಿಪ್ಟೂರು ತಾಲೂಕು ಗವರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಓದಿದ್ದು, ಅದೇ ನನ್ನ ಬಾಲ್ಯದ ಜೀವನ। ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಏನು ಮೇಡಮ್? ಡಿಗ್ರಿ, ಮಾಸ್ಟರ್ ಡಿಗ್ರಿ ಯಾವ ರೀತಿ ಮಾಡಿದೆ? ನಂದು ಪಿಯುಸಿ ನಲ್ಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್, ಪಿಸಿಎಂಬಿ। ಅದಾದ ನಂತರ ನಾನು ಎಂಜಿನಿಯರಿಂಗ್ ಮಾಡಿದೆ, ಎಂಜಿನಿಯರಿಂಗ್ ತುಮಕೂರು ಅಲ್ಲಿ ಶ್ರೀದೇವಿ ಕಾಲೇಜ್ ಅಲ್ಲಿ ಮಾಡಿದ್ದು, ಎಂಜಿನಿಯರಿಂಗ್ ಇನ್ ಬಯೋಟೆಕ್ನಾಲಜಿ ನಂದು ಬ್ಯಾಕ್ ಗ್ರೌಂಡ್। ತಾವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರಿ, ಮತ್ತು ಈ ಕಡೆ ಸ್ಪರ್ಧಾತ್ಮಕ ಜಗತ್ತಿಗೆ ಬರಕ್ಕೆ ನಿಮ್ಗೆ ಪ್ರೇರಣೆ ಯಾರಾದ್ರು ಮೇಡಮ್? ಪ್ರೇರಣೆ ಅಂತ ಹೇಳಿದ್ರೆ ಯಾರು ಪರ್ಟಿಕ್ಯುಲರ್ ಪರ್ಸನ್ಸ್ ಏನಿಲ್ಲ, ಆಫ್ಟರ್ ಮೈ ಇಂಜಿನಿಯರಿಂಗ್ ನಾನು ಒಂದು ಪ್ರೈವೇಟ್ ಕಂಪ್ನಿಗೆ ಜಾಯಿನ್ ಆಗ್ತೇನೆ, ಅದಾದ್ಮೇಲೆ ಅದು ಚೇಂಜ್ ಮಾಡಿ ಇನ್ನೊಂದಕ್ಕ ಬರ್ತೀನಿ। ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಲೈಕ್ ಏನಂದ್ರೆ ಯಾವ ರೀತಿ ಸ್ಯಾಲ್ರಿ ಕಡಿಮೆ, ನಾರ್ಮಲಿ ಎಲ್ರಿಗೂ ಸೇಮ್ ತರ ಅಂದ್ರೆ ಈಕ್ವಾಲಿಟಿ ಎಲ್ಲ ಸೇಮ್ ತರ ಇರುತ್ತೆ, ಒಂದು ಸ್ಟೇಟಸ್ ಇರಲ್ಲ, ಒಂದು ಏನಂತಾರೆ ಲೈಕ್ ಪರ್ಮನೆಂಟ್ ಆಗಿ ಇರಲ್ಲ, ಅವೆಲ್ಲ ಸುಮ್ನೆ ಟೆಂಪರರಿ ಜಾಬ್ಸ್ ಅಂತ ನನಗೆ ಫೀಲ್ ಆಗುತ್ತೆ। ಆಮೇಲೆ ಲೈಕ್ ಅದು ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಆ ರೀತಿ ಇರಲ್ಲ ಅನ್ನೋ ಮನಸ್ಥಿತಿಯಲ್ಲಿ ನಾನು ಖಾಸಗಿ ಕಂಪನಿಯಿಂದ ಈ ಗೌರ್ಮೆಂಟ್ ಜಾಬ್ ಯಾಕೆ ತಗೋಬಾರ್ದು ಅನ್ನೋ ಮನಸ್ಥಿತಿನಲ್ಲಿ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದೇ ಪ್ರೇರಣೆ ಅಂತ ಹೇಳ್ಬೋದು ನನಗೆ। ವೆರಿ ನೈಸ್ ಮೇಡಮ್। ತಾವು ಯಾವ ರೀತಿ ಸಿದ್ಧತೆಯನ್ನ ಸ್ಟಾರ್ಟ್ ಮಾಡಿದ್ರಿ? ಮೊದಲಿಗೆ ಕೋಚಿಂಗ್ ಸೆಂಟರ್ ಹೋದ್ರ ಅಥವಾ ಸೆಲ್ಫ್ ಸ್ಟಡಿ ಅಂತ ಸ್ಟಾರ್ಟ್ ಮಾಡಿದ್ರ? ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ ತಾವು? ಅಂದ್ರೆ ನಾನು ಯಾವ್ದೇ ಕೋಚಿಂಗ್ ಸೆಂಟರ್ಗೆ ಹೋಗಿಲ್ಲ, ನಾನು ಯಾವಾಗ ಒಂದು ಕಂಪ್ನಿನಲ್ಲಿ ಕೆಲಸ ಬಿಟ್ನೋ ಅವಾಗ ನನ್ಗನ್ನಿಸ್ತು ಅವಾಗ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅಂತ ಅನ್ನಿಸ್ತು, ಅವಾಗ ನಾನು ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ। ಲೈಕ್ ನಾನ್ ಫಸ್ಟ್ ಗೆ ನನ್ಗೆ ಪಿ ಎಸ್ ಐ ಆಗ್ಬೇಕಂತಾನೆ ಏನು ಮನೋಭಾವ ಇರ್ಲಿಲ್ಲ, ನಾನು ಸ್ಟಾರ್ಟಿಂಗ್ ಬ್ಯಾಂಕಿಗೆ ಓದೋಣ ಅಂತ ಅನ್ಕೊಂಡೆ। ಬಟ್ ಯಾವಾಗ 2016 ಅಲ್ಲಿ ಒಂದು ಕಾಲ್ ಫಾರ್ಮ್ ಆಗುತ್ತೆ ಪಿ ಎಸ್ ಐದು, ಅವಾಗ ಕಾಲ್ ಫಾರ್ಮ್ ಆಯ್ತಲ್ಲ ಯಾಕೆ ಟ್ರೈ ಮಾಡಬಾರ್ದು ಇದಕ್ಕೆ ಅಂತ ನಾನು ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡಿದೆ ಪ್ರಿಪರೇಷನ್ಸ್। ಅದಾದ್ಮೇಲೆ ಅದು ಹೆಲ್ಡ್ ಆಯ್ತು, ಎಕ್ಸಾಮ್ಸ್ ನಡೀಲಿಲ್ಲ, ಪೋಸ್ಟ್ಪೋನ್ ಆಯ್ತು, ಅದು 1 ಇಯರ್ ವರ್ಗೂನು ಗ್ಯಾಪ್ ಕೊಡ್ತು। ಆ ಗ್ಯಾಪ್ ಅಲ್ಲಿ ನಾನು ಎಷ್ಟು ನನ್ನ ಪ್ರಯತ್ನ ಎಷ್ಟು ಮಾಡ್ಬೇಕು ಅಪ್ ಟು ದ ಲೆವೆಲ್ ಅಷ್ಟೇ ಎಲ್ಲ ಎಫರ್ಟ್ ಹಾಕಾದ್ಮೇಲೆ ನಾನು ಎಕ್ಸಾಮ್ ಬರ್ತೇನೆ, 2016 ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಬರ್ದಿತ್ತು। ಓಕೆ ಮೇಡಮ್, ಈಗ ಮಹಿಳೆಯರಿಗೆ ದೇಹ ದೃಢ ಪರೀಕ್ಷೆ ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕೆ ನೀವು ಪ್ರಿಪರೇಷನ್ ಅನ್ನ ಮಾಡ್ಬೇಕಾಗತ್ತ ಮೇಡಮ್? ಯಾರಾದ್ರೂ ಸ್ಪರ್ಧಾರ್ಥಿಗಳು ಈಗ ಮಹಿಳೆಯರು ದೇಹದಾರ್ಢ್ಯ ಪರೀಕ್ಷೆಗೆ ನಾನು ಪ್ರಿಪರೇಷನ್ ಅನ್ನ ಮಾಡ್ಬೇಕು ಅನ್ಕೊಂಡ್ರೆ ಅವರು ಎಷ್ಟು ದಿನದವರೆಗೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ? ಇಷ್ಟು ದಿನ ಅಂತ ಏನಿಲ್ಲ, ಅವರು ಕೇಪಬಿಲಿಟಿ ಮೇಲೆ ಹೋಗುತ್ತೆ। ಇವಾಗ ನಾರ್ಮಲಿ ಕೆಲವರೆಲ್ಲ ಏನಿರ್ತಾರೆ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರೆ, ಅವರಿಗೆ ಜಾಸ್ತಿ ಪ್ರಾಕ್ಟೀಸ್ ಬೇಕಾಗಲ್ಲ। ಇವಾಗ ನಾರ್ಮಲಿ ಅವಾಗ ಚಿಕ್ಕದ್ರಿಂದ ಬರೀ ಓದ್ತಾನೆ ಬಂದು ಫಿಸಿಕಲ್ ಆಕ್ಟಿವಿಟಿನಲ್ಲಿ ಯಾವ್ದು ಭಾಗವಹಿಸಿಲ್ಲ ಅಂತಂದ್ರೆ ಅವ್ರಿಗೆ ಅಫ್ಕೋರ್ಸ್ ಸ್ವಲ್ಪ ಜಾಸ್ತಿನ ಪ್ರಾಕ್ಟೀಸ್ ಬೇಕಾಗುತ್ತೆ, ಅಂದ್ರೆ ಇಟ್ಸ್ ಲೈಕ್ ಅವ್ರ ಎಬಿಲಿಟಿ ಅಷ್ಟೆ। ನಾವ್ ಇವಾಗ 1 ಮಂತ್ ಒಳಗಡೆನೆ ಪ್ರಿಪೇರ್ ಆಗ್ತೀವಿ ಅಂದ್ರೆ ಆಗ್ಬೋದು, ಕೆಲವರು 2 to 3 ಮಂತ್ಸ್ ತಗೋತಾರೆ ಆ ರೀತಿ।
ತಾವು ಜಿಎಸ್ ಪರೀಕ್ಷೆಗೆ ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡಿದ್ರೆ ಮೇಡಮ್? ಅಟರ್ಜಿ ಅಂದ್ರೆ ಯಾವ್ದು ಇಲ್ಲ, ನಾನು ಡಿಫ್ರೆಂಟ್ ಬುಕ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ದೆ. ನಾರ್ಮಲಿ ಕೆ ಎಂ ಸುರೇಶ್ ಅವ್ರದ್ದು, ಶಿವಕುಮಾರ್ ಅವ್ರದ್ದು ಒಂದು ಬುಕ್ಸ್ ಕಲೆಕ್ಟ್ ಮಾಡಿದ್ದೆ. ಒಂದು ಕೆ ಎಸ್ ಸ್ವಲ್ಪ ದೊಡ್ಡದು ಬುಕ್ ಬರುತ್ತೆ, ಅದೊಂದು ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಬುಕ್ಸ್. ನನಗೆ ಒಂದೇ ತರದ್ದು ನಾರ್ಮಲಿ ಬುಕ್ಸ್ ಓದ್ತಾ ಇರ್ಲಿಲ್ಲ ನಾನು. ಒಂದ್ರಲ್ಲಿ ಓದಿದ್ರೆ ಬರೀ ಒಂದೇ ತರ ಸ್ಟೋರೀಸ್ ಇರುತ್ತೆ, ಒಂದೇ ತರ ನಾಲೆಡ್ಜ್ ಸಿಗುತ್ತೆ. ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಬುಕ್ಸ್ ಓದ್ತಾ ಹೋದ್ರೆ ಎಲ್ಲಾ ಒಂದು ಹೊಸ ಹೊಸದಾಗಿ ನಾವು ಕಲಿತಾ ಹೋಗ್ತೇವೆ. ಹಾಗಾಗಿ ನನ್ನ ಹತ್ರ ಬುಕ್ಸ್ ಕಲೆಕ್ಷನ್ ಜಾಸ್ತಿ ಇತ್ತು. ನಾನು ಯಾವ್ದೇ ಲೈಬ್ರರಿಗೆ ಹೋಗಿಲ್ಲ, ಬಟ್ ನನಗೆ ಅದೊಂದು ಹಾಬಿ ಬಂದ್ಬಿಟ್ಟಿತ್ತು. ಯಾವ ಬುಕ್ಸ್ ನೋಡಿದ್ರು ಇದನ್ನ ತಗೋಬೇಕು, ಇದು ಚೆನ್ನಾಗಿರ್ಬೋದು, ನೋಡೋಣ ಯಾವ್ದೇ ಹೊಸ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು 40-50 ಬುಕ್ಸ್ ಕಲೆಕ್ಟ್ ಮಾಡಿದ್ದೆ ನಾನು. ಅದ್ರಲ್ಲೇನೆ ಪ್ರಿಪೇರ್ ಆಗಿದ್ದು. ಸೊ ತಮಗೆ ಆ ಬುಕ್ಸ್ ಅಲ್ಲಿ ಯಾವ್ದು ಯಾವ ರೀತಿ ಬುಕ್ಸ್ ನಿಮಗೆ ತುಂಬಾ ಇದು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸಿದ್ದು? ಅದ್ರಲ್ಲಿ ಕೆ ಎಂ ಸುರೇಶ್ ಅವ್ರದ್ದು ಬಂದ್ರೆ ಅದು ಸರಳವಾಗಿರುತ್ತೆ. ನಮ್ಗೆ ಬೇಸಿಕ್ ಅಲ್ಲಿ ತುಂಬಾ ಚೆನ್ನಾಗಿ ನಾಲೆಡ್ಜ್ ಸಿಗುತ್ತೆ, ಲೈಕ್ ತುಂಬಾ ಲೈಟ್ ಆಗಿ ತುಂಬಾ ಸರಳವಾಗಿರೋದ್ರಿಂದ ಡಿಫಿಕಲ್ಟ್ ಅಷ್ಟೊಂದಿರಲ್ಲ. ಸ್ಟಾರ್ಟಿಂಗ್ ಆ ತರದ ಲೈಟ್ ಬುಕ್ಸ್ ನ ಕವರ್ ಮಾಡ್ಕೊಂಡು ಹೋಗ್ತಾ 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 ಸ್ವಲ್ಪ ಡಿಫಿಕಲ್ಟ್ ಬುಕ್ಸ್, ಲೈಕ್ ಫಸ್ಟ್ ಎಸ್ ಡಿ ಎ ಲೆವೆಲ್ ಓದ್ಕೊಂಡು ಆಮೇಲೆ ಎಸ್ ಡಿ ಎ ಲೆವೆಲ್, ಅದಾದ ನಂತರ ಕೆ ಎಸ್ ಲೆವೆಲ್ ಬುಕ್ಸ್, ಈ ರೀತಿ ಒಂದ್ ಸ್ವಲ್ಪ ಸ್ಟೇಜ್ ಬೈ ಸ್ಟೇಜ್ ಓದ್ತಾ ಹೋದ್ರೆ ನಮಗೆ ನಾಲೆಡ್ಜ್ ಚೆನ್ನಾಗಿ ಸಿಗುತ್ತೆ. ಬೇಸಿಕ್ ಡಿಫಿಕಲ್ಟೀಸ್ ಏನಿರಲ್ಲ. ಓಕೆ ಮೇಡಮ್, ಈಗ ಎಸ್ ಎ ಪರೀಕ್ಷೆ ಇರುತ್ತೆ, ನಿಬಂಧ ಪರೀಕ್ಷೆ ಇರುತ್ತೆ, ಅದಕ್ಕೆ ತಾವು ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿದ್ರಿ? ಅದು ಎಸ್ ಎದಾ? ಹಾ ಮೇಡಮ್, ಎಸ್ ಎದು ಅಂದ್ರೆ ನಾನು ಜಾಸ್ತಿ ಆಕ್ಚುಲಿ ಪೇಪರ್ ಒಂದಿಗೆ ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಲ್ಲ. ಬಿಕಾಸ್ ನಾನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಷ್ಟೊಂದು ಕಷ್ಟ ಅಂತ ಏನ್ ಅನಿಸ್ತಿರ್ಲಿಲ್ಲ. ಮತ್ತೆ ಎಸ್ ಎ ರೇಟಿಂಗ್ ಬಂದ್ಬಿಟ್ಟು ನಾರ್ಮಲಿ ನನ್ನ ಕರೆಂಟ್ ಅಫೇರ್ಸ್ ಯಾವ್ದಿತ್ತು ಅದನ್ನ ಮಾತ್ರ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೆ. ಇನ್ನು ನಾರ್ಮಲಿ ಬೇರೆದೆಲ್ಲ ಏನಾಗ್ತಿತ್ತು ಅಂತಂದ್ರೆ ಜನರಲ್ ಟಾಪಿಕ್ಸ್ ಕೊಟ್ರೆ ಆರಾಮಾಗಿ ಬರಿತಾ ಇದ್ದೆ, ನಾನು ಓನ್ ಆಗಿ ಬರಿತಾ ಇದ್ದೆ, ನಾನು ಯಾವ್ದು ಪ್ರಿಪರೇಷನ್ಸ್ ಮಾಡ್ತಿರ್ಲಿಲ್ಲ. ಲೈಕ್ ನಮ್ ನಾಲೆಡ್ಜ್ ನಾವು ಎಷ್ಟು ತುಂಬಿಕೊಂಡಿರ್ತೀವೋ ಅದ್ರ ಪ್ರಕಾರ ನಾವು ಎಸ್ ಎನ್ನ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ. ನಾರ್ಮಲಿ ಇವಾಗ ಕರೆಂಟ್ ಅಫೇರ್ಸ್ ಆದ್ರೆ ನಮ್ಗೆ ಅಷ್ಟು ನಾಲೆಡ್ಜ್ ಇರಲ್ಲ, ಜನರಲ್ ಆಗಿ ಬರಲ್ಲ ಕರೆಂಟ್ ಅಫೇರ್ಸ್, ಅದಕ್ಕಾದ್ರೆ ನ್ಯೂಸ್ ಪೇಪರ್ಸ್ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೆ. ಓಕೆ ಮೇಡಮ್, ಪ್ರಿಸೈಸ್ ರೈಟಿಂಗ್ ಗೆ ಯಾವ ರೀತಿ ನೀವು ರೆಡಿ ಆಗಿದ್ರಿ? ಪ್ರಿಸೈಸ್ ಅಂತಂದ್ರೆ ನನ್ನ ಪ್ರಿಸೈಸ್ ಗೆ ಪ್ರಿಪೇರ್ ಆಗಿಲ್ಲ ಹೇಳ್ಬೇಕಂದ್ರೆ, ಆನ್ ಸ್ಪಾಟ್ ಅಲ್ಲಿ ಬರ್ದು ಲೈಕ್ ಏನ ಅಂದ್ರೆ ಪ್ರಿಸೈಸ್ ಅನ್ನ ನಾರ್ಮಲಿ ಫುಲ್ ಪ್ಯಾಸೇಜ್ ವೈಸ್ ಕೊಟ್ಟಿರ್ತಾರೆ, ಅದನ್ನ ಚಿಕ್ಕದಾಗಿ ಬರೆಯೋದು ಅದೇನ್ ಅಂತ ಏನು ದೊಡ್ಡ ಕಷ್ಟ ಅಲ್ಲ ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಅದ್ರಲ್ಲಿ ಪೇಪರ್ ಒನ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪಾಪ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪ್ರಿಸೈಸ್ ಆಲ್ಮೋಸ್ಟ್ ಎಲ್ಲಾರು ಬರ್ದೇ ಬರೀತಾರೆ. 10 marks ಅಲ್ಲಿ ಆಲ್ಮೋಸ್ಟ್ ಒಂದ್ 5 marks ಬಂದ್ರು ಇದಾಗುತ್ತೆ, ಬಟ್ ಪೇಪರ್ 2 ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದ್ ಮಾರ್ಕ್ ಸ್ವಲ್ಪ ಕೌಂಟಬಲ್ ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ಕರೆಂಟ್ ಅಫೇರ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಮೇಡಮ್? ಈಗ ಸ್ಪರ್ಧಾರ್ಥಿಗಳು ಕರೆಂಟ್ ಅಫೇರ್ಸ್ ನಾರ್ಮಲಿ ಪ್ರಜಾವಾಣಿ ಪೇಪರ್ ಮತ್ತೆ ಮಂತ್ಲಿ ಮ್ಯಾಗಝೀನ್ಸ್ ಬರುತ್ತಲ್ಲ ಅದ್ರಲ್ಲಿ, ಆಮೇಲೆ ಕೆಲವೊಂದು ಮೊಬೈಲ್ ಆಪ್ಸ್ ಗಳಿದೆ, ಗ್ರೇಡ್ ಅಪ್ ಅಂತ ಒಂದು ಆಪ್ ಇದೆ, ಆಮೇಲೆ ಕೆ ಪಿ ಎಸ್ ಸಿ ಅಂತ ಒಂದು ಆಪ್ ಗಳಿದೆ. ಅದು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಇವಾಗ ಬೇರೆ ವಾಟ್ಸ್ಆಪ್ ಫೇಸ್ಬುಕ್ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದ್ ಬದಲು ನಾವು ಪ್ರಿಪೇರ್ ಆಗೋ ಟೈಮಲ್ಲಿ ಜಸ್ಟ್ ಪ್ರಿಪರೇಷನ್ಸ್ ಆಪ್ ಮಾತ್ರ ನಮ್ಮ ಮೊಬೈಲ್ ಅಲ್ಲಿ ಇಟ್ಕೋಬೇಕು. ಬೇರೆದೆಲ್ಲ ಲೈಕ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಅದು ಇದು ಸ್ವಲ್ಪ ಕಡಿಮೆ ಮಾಡಿ, ಬಟ್ ಮೈಂಡ್ ರಿಫ್ರೆಶ್ ಗೆ ಅಂತ ಮಾತ್ರ ಅದನ್ನ ಯೂಸ್ ಮಾಡಿ, ಇನ್ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಪ್ರಿಪರೇಟಿವ್ ಆಪ್ಸ್ ನ ಇಟ್ಕೊಂಡು ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗ್ಬೋದು. ಆಮೇಲೆ ಇವಾಗ ಏನ್ ಗೂಗಲ್ ಇದೆ, ಇಂಟರ್ನೆಟ್ ಇದೆ, ಆಲ್ಮೋಸ್ಟ್ ಡೈಲಿ ಏನ್ ಬರ್ತಾನೆ ಇರುತ್ತೆ, ಡೈಲಿ ಅಂಟ್ಸ್ ಇದೆ, ಈ ರೀತಿ ಎಲ್ಲ ಪ್ರಿಪೇರ್ ಆಗ್ಬೋದು. ಈಗ ಈ ಪ್ರಚಲಿತ ಇದಾಯ್ತು, ಮತ್ತೆ ಜಿ ಎಸ್ ಅಲ್ಲಿ ಇನ್ನೂ ಹಲವಾರು ಸಬ್ಜೆಕ್ಟ್ಸ್ ಇರುತ್ತೆ, ನಿಮ್ಮ ಪಿ ಎಸ್ ಐ ಎಕ್ಸಾಮ್ಸ್ ನಲ್ಲಿ ಯಾವ ರೀತಿ ವೇಟೇಜ್ ಇರುತ್ತೆ ಮೇಡಮ್? ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ವೇಟೇಜ್ ಚೇಂಜ್ ಆಗ್ತಾ ಇರುತ್ತೆ ಸಬ್ಜೆಕ್ಟ್ ವೈಸ್, ಪಿ ಎಸ್ ಐ ಎಕ್ಸಾಮ್ ನಲ್ಲಿ ಯಾವ ರೀತಿ ವೇಟೇಜ್ ಇರುತ್ತೆ? ಅಂದ್ರೆ ನಂದ ವೈಟೇಜ್ ಏನಿತ್ತಂತಂದ್ರೆ ನಾರ್ಮಲಿ ನಾನು ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಸೈನ್ಸ್ ಪ್ರಿಪರೇಷನ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೆ. ನನ್ಗೆ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಸ್ವಲ್ಪ ತುಂಬಾನೇ ಕಷ್ಟ ಆಗ್ತಾ ಇತ್ತು, ಅದನ್ನ ಸ್ವಲ್ಪ ಪ್ರಿಪೇರ್ ಆಗೋದನ್ನ ಸ್ವಲ್ಪ ಜಾಸ್ತಿ ಮಾಡಿದೆ, ಪ್ರಿಪರೇಷನ್ಸ್ ಜಾಸ್ತಿ ಮಾಡಿದೆ. ಪ್ಲಸ್ ಅದಕ್ಕೆ ಅಷ್ಟೊಂದು ನಾನು ಇವಾಗ ಹೆಂಗೆ ಅಂದ್ರೆ ಇವಾಗ 100 marks ಅಲ್ಲಿ ಆಲ್ಮೋಸ್ಟ್ ಒಂದು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಮಾರ್ಕ್ಸ್ ಗೆ ಯಾವ್ಯಾವ ಪಾರ್ಟ್ ಇಂದ ಬರುತ್ತೆ ಅಂತ. ಒಂದು 20 marks ಇಂದ ಹಿಸ್ಟ್ರಿ ಬಂದ್ರೆ, 20-30 ಇಂದ ಸೈನ್ಸ್, 120 ಇಂದ ಮೆಂಟಲ್ ಎಬಿಲಿಟಿ, ಈ ರೀತಿ ಕೊಡ್ತಾ ಹೋಗ್ತಾರೆ. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ. ಅವಾಗ ಕ್ಯಾಲ್ಕುಲೇಷನ್ ನಾವೇ ಹಾಕೋಬಹುದು, ನಾವು ಸೈನ್ಸ್ ಸ್ಟ್ರಾಂಗ್ ಇದೀವಾ,
ಸ್ವಲ್ಪ ಸೈನ್ಸ್ ಸ್ವಲ್ಪ ಪ್ರಿಪರೇಷನ್ಸ್ ಕಡಿಮೆ ಮಾಡಿ, ಹಿಸ್ಟ್ರಿ ನಲ್ಲಿ ವೀಕ್ ಇದೀವಿ, ಅದನ್ನ ಸ್ವಲ್ಪ ಪ್ರಿಪರೇಷನ್ಸ್ ಜಾಸ್ತಿ ಮಾಡಿದ್ರೆ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ತಾವು ಸಂದರ್ಶನಕ್ಕ ಆವಾಗ ಸಂದರ್ಶನ ಕೂಡ ಇತ್ತು, ಸೊ ಸಂದರ್ಶನವನ್ನ ಯಾವ ರೀತಿ ಫೇಸ್ ಮಾಡಿದ್ರಿ ಮೇಡಮ್? ಒಂದು ಇಂಟರ್ವ್ಯೂ ನಲ್ಲಿ ನನಗೆ ಹೋಗೋವರೆಗೂ ಸ್ವಲ್ಪ ಭಯನೇ ಇತ್ತು. ನಾನು ಹೋದ ತಕ್ಷಣ ಕ್ಯಾಬಿನ್ ಅಲ್ಲಿ 8 ಮೆಂಬರ್ಸ್ ಕೂತಿದ್ರು, ಅದರಲ್ಲಿ 3 ಲೇಡೀಸ್ ಇದ್ರು, 5 ಮೆಂಬರ್ಸ್ ಜೆಂಟ್ಸ್ ಇದ್ರು, ಅದರಲ್ಲಿ ಒಬ್ರೊಬ್ರು ಒಂದೊಂದ್ ಕಡೆಯಿಂದ. ಇವಾಗ ಎಲ್ಲಾರು ಒಂದೊಂದು ಫೀಲ್ಡ್ ಅಲ್ಲಿ ಸ್ಟ್ರಾಂಗ್ ಇರೋರೇ ಇರ್ತಾರೆ. ಲೈಕ್ ಸ್ಟಾರ್ಟಿಂಗ್ ಹೋದಾಗ ನಮ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಕೇಳಿದ್ರು ನಮ್ ಬಗ್ಗೆ, ಅದಾದ್ಮೇಲೆ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು, ನಿಮ್ಮ ಡಿಸ್ಟಿಕ್ ಯಾವ್ದು, ಡಿಸ್ಟಿಕ್ ಏನ್ ಫೇಮಸ್, ಈ ರೀತಿ ಕೇಳ್ತಾರೆ. ಅವ್ರಿಗೆ ಯಾವ ರೀತಿ ಮನ್ಸ್ ಬರುತ್ತೋ ಆ ರೀತಿ ಕೇಳ್ತಾ ಹೋಗ್ತಾರೆ. ಇವಾಗ ಲೈಕ್ ನಮ್ದು ನಂದು ಏನಾಯ್ತು ಅಂದ್ರೆ ಇಂಟರ್ವ್ಯೂ, ನಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಬಯೋಟೆಕ್ನಾಲಜಿ ಇತ್ತು. ಹಾಗಾಗಿ ಬಯೋಟೆಕ್ನಾಲಜಿನ ನೀವು ಈ ಫೀಲ್ಡ್ ಗೆ ಯಾವ ರೀತಿ ಯೂಸ್ ಮಾಡ್ಕೋತೀರಾ, ಬಯೋಟೆಕ್ನಾಲಜಿ ನಲ್ಲಿ ಏನೇನಿತ್ತು, ಯಾವ ಸಬ್ಜೆಕ್ಟ್ಸ್ ಇತ್ತು, ಏನೇನ್ ಕಲ್ತಿದ್ದೀರಾ, ಇದ್ರ ಮೇಲೆ ನಮ್ಗೆ ತುಂಬಾ ಜಾಸ್ತಿ ಕ್ವಶನ್ಸ್ ಕೇಳೋರು. ಬಟ್ ಕರೆಂಟ್ ಅಫೇರ್ಸ್ ಇವೆಲ್ಲ ತುಂಬಾ ಕಡಿಮೆ ಕೇಳೋದು ನನಗೆ. ಅದ್ರಲ್ಲಿ ಇಂಟರ್ವ್ಯೂ ನಲ್ಲಿ ಬಂದ್ಬಿಟ್ಟು ಡ್ರೆಸ್ ಸೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಸ್ವಲ್ಪ ಲೈಟ್ ಕಲರ್ಸ್, ಸ್ವಲ್ಪ ಪ್ರೊಫೆಷನಲ್ ಡ್ರೆಸ್ ಹಾಕೊಂಡು ಹೋದ್ರೆ ಒಳ್ಳೆ ಇಂಪ್ರೆಷನ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಈ ಟೋಟಲಿ ಈ ನಮ್ಮ ಅನ್ಅಕಾಡೆಮಿಯ ಈ ಪ್ರಯತ್ನದ ಬಗ್ಗೆ ನಿಮಗೆ ಅನ್ಸುತ್ತೆ ಮೇಡಮ್? ಆಕ್ಚುಲಿ ಇವಾಗ ನಾರ್ಮಲಿ ಕೋಚಿಂಗ್ ಸೆಂಟರ್ಸ್ ದಟ್ ಯುವರ್ ಅನ್ಅಕಾಡೆಮಿ ಇರ್ಬೋದು, ಬೇರೆ ಕೋಚಿಂಗ್ ಸೆಂಟರ್ಸ್ ಇರ್ಬೋದು, ಅದೇನಂದ್ರೆ ಬೇಸಿಕ್ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು. ನಮಗ್ ನಾರ್ಮಲಿ ಸ್ಟಾರ್ಟಿಂಗ್ ಒಂದ್ಸಲ ಎಂಟ್ರಿ ಆಗ್ಬೇಕು ಅಂತಂದ್ರೆ ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ನಮ್ಗೆ ಏನ್ ಓದ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಟಾಪಿಕ್ಸ್ ಇರುತ್ತೆ ಅದೆಲ್ಲ ಗೊತ್ತಾಗ್ತಾರಲ್ಲ. ನಾರ್ಮಲಿ ಒನ್ಸ್ ನಾವು ಕೋಚಿಂಗ್ ಸೆಂಟರ್ ಸ್ಟಾರ್ಟಿಂಗ್ ಸೇರ್ಕೊಂಡ್ರೆ ಕಡಿಮೆ ಸಮಯದಲ್ಲಿ ನಮ್ಗೆ ಏನೇನು ಮಾಡ್ಬೇಕು, ಏನೇನು ಓದ್ಬೇಕು ಅಂತ ನಮ್ಗೆ ತಿಳಿಯುತ್ತೆ ಅಂತ ನನ್ನ ಅನಿಸಿಕೆ. ಈಗ ಟೋಟಲಿ ಎಲ್ಲಾ ಸಲಹೆಗಳನ್ನ ನೀಡಿದಿರಿ, ಒಂದ್ ಮುಂದೆ ನೀವು ಎಷ್ಟು ಎಕ್ಸಾಮ್ಸ್ ಗಳನ್ನ ನೀಡಿದಿರಿ ಮೇಡಮ್ ಈವರೆಗೂ ಗವರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ? ನಾನು ಒಂದು ನಂದು ಇದೊಂದು ಪಿ ಎಸ್ ಐ ನಂದು ಫಸ್ಟ್ ಅಟೆಂಪ್ಟ್, ಅದು ಬಿಟ್ರೆ ಒಂದು ಎಫ್ ಡಿ ಎ ಒಂದು ಅಟೆಂಪ್ಟ್ ಮಾಡಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ಏನೇ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 2 months ಅಲ್ಲೇ ಒಂದು ಎಫ್ ಡಿ ಎ ಅಟೆಂಪ್ಟ್ ಮಾಡಿದ್ದೆ, ಅದಾಗಿರ್ಲಿಲ್ಲ. ಅದಾದ ನಂತರ ಇದು ಪಿ ಎಸ್ ಐ ಅಟೆಂಪ್ಟ್, ಪಿ ಎಸ್ ಐ ಆದ್ಮೇಲೆ ಕೆ ಎಸ್ ಅಟೆಂಪ್ಟ್ ಮಾಡಿದೆ, ಅದು ಪ್ರಿಲಿಮ್ಸ್ ಪಾಸ್ ಆಗಿತ್ತು, ಮೈನ್ಸ್ ಆಗ್ಲಿಲ್ಲ. ಸದ್ಯಕ್ಕೆ ನಾನು 3 ಅಟೆಂಪ್ಟ್ ಮಾಡಿದೆ. ತಮ್ಮ ಮುಂದಿನ ಗುರಿ ಏನು ಮೇಡಮ್? ಮುಂದಿನ ಗುರಿ ಪಿ ಎಸ್ ಐ ಎಲ್ಲ ಮುಂದುವರಿಬೇಕು ಅಂತ ಗುರಿ ಅಷ್ಟೇ. ಓಕೆ ಮೇಡಮ್, ಈವರೆಗೆ ನಿಮ್ಮ ಎಲ್ಲಾ ಸಲಹೆಗಳು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ತುಂಬಾನೇ ಉಪಯುಕ್ತ ಆಗತ್ತೆ. ತಾವು ಸಮಯದಲ್ಲಿ ಬಿಡುವು ಮಾಡಿಕೊಂಡು ನಮ್ಗೆ ಸಂದರ್ಶನವನ್ನು ನೀಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕಡೆಯಿಂದನೂ ತುಂಬಾ ಥ್ಯಾಂಕ್ಸ್. ರೆಕಾರ್ಡಿಂಗ್ ಆಫ್ ಮಾಡಬಹುದಾ ಮೇಡಮ್? ಓಕೆ ಓಕೆ ಶೋರ್ ಮಾಡಿ. ಥ್ಯಾಂಕ್ ಯು.